ತಮ್ಮನ್ನು ನೋಡುವಾಗಲೇ ಗೊತ್ತಾಗಿದೆ ತಾವು ವೇದಜ್ಞರು ಎನ್ನುವ ಹಾಗೆ. ಆದ್ರಿಂದ ನಮ್ಮನ್ನು ಹರಸಿ ಹಾರೈಸಿ ತಮ್ಮ ಆಶೀರ್ವಾದ ನಮ್ಮ ಮೇಲೆ ಇಟ್ಟಿತ್ತು ಅಂತಾದ್ರೆ ನೂರಾರು ವರ್ಷಗಳ ಕಾಲ ನಾವು ಸುಖವಾಗಿ ಬಾಳುವುದಕ್ಕೆ ಮಗಳೇ, ಇದು ವಿಶೇಷವಾದಂತಹ ಸಭೆ. ಈ ಧೀರ ಪುರುಷನ ಕೈಯಲ್ಲಿ ನೀನು ಕೈದಂತಹ ಶುಭಗಳಿದೆ. ಇಲ್ಲಿ ಸೇರಿರುವವರೆಲ್ಲರನ್ನು ನೋಡು, ವೇದ ಪಾರಂಗತರು, ಪಂಡಿತ ಸಾಧು ಸಂತರು, ವಿವಿಧ ವಿದ್ಯಾ ಕುಶಲ ಪರಿಣಿತ ಪತಿಗಳು, ತಜ್ಞರು, ನೃತ್ಯ ಸಂಗೀತಾದಿ ಕೋವಿದವರ ಶಿಖಾಮಣಿ ತಂಡವು, ಕಾವ್ಯ ಸಾಹಿತ್ಯದಲ್ಲಿ ಮೆರೆವ ವರ ಕವಿಂದ್ರರು, ಗುರು ಹಿರಿಯರು, ಸಚಿವ ಸಾಮ್ರಾಟರು, ಮಹಾಮಾಂಡಲಿಕರು ಸೇರಿದಂತಹ ಸಭೆಯ ಮಧ್ಯದಲ್ಲಿ ಈ ಧೀರ ಪುರುಷನ ಕೈಯಲ್ಲಿ ಕೈದಂತಹ ಶುಭಗಳಿಗೆಯಲ್ಲಿ ನಾನು ಹೇಳುವ ಮಾತುಗಳನ್ನು ಬದುಕಿನ ಉದ್ದಕ್ಕೂ ಸರಿಯಾಗಿ ನೆನಪಿಟ್ಟುಕೊಂಡು ಬದುಕು ಮಗಳೇ. ಸತಿಗೆ ಪತಿಯೇ ಪರದೈವವು, ಪತಿಯ ಆಣತಿಯ ರಾಣಿಯಾಗು. ಸುಖ ದುಃಖಗಳೆಲ್ಲೂ ತಪ್ಪಿದ್ದಲ್ಲ, ಅದು ಎಷ್ಟೇ ದೊಡ್ಡ ಮನೆತನದ ಹೆಣ್ಣಿಗಾದರೂ ದುಃಖ ಇದ್ದಂತೆ. ಸಂತೋಷದಿಂದ ನಿನ್ನ ಪತಿದೇವ ಕೊಟ್ಟದ್ದನ್ನು ಪಡೆದು ತೃಪ್ತಳಾಗು. ಕಷ್ಟ ಬಂದಾಗ ಒಂದು ಮುಷ್ಟಿ ಅನ್ನವನ್ನು ನಿನ್ನ ಗಂಡನಿಗೆ ತೆಗೆದಿಟ್ಟು ಮಿಕ್ಕಿದ್ದನ್ನು ನೀನನ್ನು ತನ್ನ ನಿಜ ನಿವಾಸದಲ್ಲಿಯೂ ತನ್ನ ಕುಲಗೋತ್ರಗಳಲ್ಲಿಯೂ ಅರಿತಿದ್ದರೂ ತನ್ನ ಪವಿತ್ರವಾದ ಹೃದಯದಲ್ಲಿ ಸ್ಥಾನಮಾನವನ್ನು ಕೊಟ್ಟು ನಿನ್ನ ಬದುಕನ್ನು ಕೃತಾರ್ಥಗಳನ್ನಾಗಿ ಮಾಡಿರುವ ನಿನ್ನ ಪತಿದೇವನ ಇಹ ಸುಖದ ಸಾಧನಳಾಗಿ, ಪರಸುಖಕ್ಕೆ ಕಾರಣಳಾಗಿ, ಸಹಧರ್ಮಿಣಿಯಾಗಿ, ಲೋಕೋತ್ತರ ಮಗನನ್ನು ಪಡೆದು ಆದರ್ಶ ಮಾತೆಯಾಗಿ ಬದುಕುವಾಗಲೇ ಆದರ್ಶ ಮಾತೆಯಾಗಿ.